Prabhu re da
ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳನ್ನಲ್ಲ, ನನ್ನ
ಮಾರ್ಗಗಳು ನಿಮ್ಮ ಮಾರ್ಗಗಳಂತಲ್ಲ ಎಂದಿಗನು ಸರ್ವೇಶ್ವರ. ಎಷ್ಟೋ ಉನ್ನತ ಆಕಾಶ ಭೂಮಿಯಿಂದ ಅಷ್ಟೇ ಉನ್ನತ ನನ್ನ ಮಾರ್ಗ ನಿಮ್ಮ ಮಾರ್ಗಗಳಿಗಿಂತ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಿಗಿಂತ. ಪ್ರಭುವಿನ ವಾಕ್ಯ. ನೀವು ಒಮ್ಮನಸ್ಸಿನಿಂದ ಕೆಚ್ಚಿನಿಂದ ಹೋರಾಡುವುದೇ ಮುಖ್ಯ.
ಇದು ನನಗೆ ತಿಳಿದು ಬಂದರೆ ಅಷ್ಟೇ ಸಾಕು. ಪ್ರಭುವಿನ ವಾಕ್ಯ. ಸರ್ವೇಶ್ವರನ ನಾಮದಲ್ಲಿ ಬರುವ ಅರಸನಿಗೆ ಜಯವಾಗಲಿ. ಶಾಂತಿ ಸ್ವರ್ಗದಲ್ಲಿ, ಮಹಿಮೆ ಮಹೋನ್ನತದಲ್ಲಿ. ಪ್ರಭು ನಿಮ್ಮೊಡನಿರಲಿ. ಸಂತ ಮಾರ್ಕನು ಬರೆದ ಸ್ವಸಂದೇಶದಿಂದ ವಾಚನ. ಅಧ್ಯಾಯ 10:17-21. ಅಲ್ಲಿಂದ ಯೇಸು ಸ್ವಾಮಿ ಪ್ರಯಾಣ ಮುಂದುವರಿಸಿದರು. ದಾರಿಯಲ್ಲಿ ಒಬ್ಬನು ಅವರ ಬಳಿಗೆ ಓಡಿ ಬಂದು ಮೊಣಕಾಲೂರಿ, ಒಳ್ಳೆಯ ಗುರುವೇ, ಅಮರ ಜೀವವು ನನಗೆ ಪ್ರಾಪ್ತಿಯಾಗಬೇಕಾದರೆ ನಾನೇನು ಮಾಡಬೇಕು ಎಂದು ಕೇಳಿದನು. ನೀನು ನನ್ನನ್ನು ಒಳ್ಳೆಯವನೆಂದು ಕರೆಯುವುದೇಕೆ? ದೇವರೊಬ್ಬರನ್ನು ಬಿಟ್ಟರೆ ಬೇರೆ ಯಾರೂ ಒಳ್ಳೆಯವರಲ್ಲ. ದೈವಾಜ್ಞೆಗಳು ನಿನಗೆ ತಿಳಿದೇ ಇವೆ. ನರಹತ್ಯೆ ಮಾಡಬೇಡ, ವ್ಯಭಿಚಾರ ಮಾಡಬೇಡ, ಕದಿಯಬೇಡ, ಸುಳ್ಳು ಸಾಕ್ಷಿ ಹೇಳಬೇಡ, ಮೋಸ ಮಾಡಬೇಡ, ನಿನ್ನ ತಂದೆ ತಾಯಿಗಳನ್ನು ಗೌರವಿಸು ಎಂದು ಯೇಸು ಉತ್ತರವಿತ್ತರು. ಅದಕ್ಕೆ ಅವನು, ಗುರುದೇವ, ನನ್ನ ಬಾಲ್ಯದಿಂದಲೇ ಇವೆಲ್ಲವನ್ನು ಅನುಸರಿಸಿಕೊಂಡು ಬಂದಿದ್ದೇನೆ ಎಂದು ಹೇಳಿದರು. ಆಗ ಯೇಸು ಅವನನ್ನು ಮಮತೆಯಿಂದ ಈಚಿಸಿ, ನೀನು ಮಾಡಬೇಕಾದ ಕಾರ್ಯವೊಂದು ಬಾಕಿ ಇದೆ, ಹೋಗು, ನಿನ್ನ ಆಸ್ತಿ ಪಾಸ್ತಿಯನ್ನೆಲ್ಲ ಮಾರಿ ಬಡಭಕ್ತರಿಗೆ ದಾನ ಮಾಡು, ಸ್ವರ್ಗದಲ್ಲಿ ನಿನಗೆ ಸಂಪತ್ತು ಇರುತ್ತದೆ, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದರು. ಯೇಸುವಿನ ಈ ಮಾತನ್ನು ಕೇಳುತ್ತಲೇ ಅವನ ಮುಖ ಪೆಚ್ಚಾಯಿತು. ಅವನು ಖಿನ್ನ ಮನಸ್ಕನಾಗಿ ಅಲ್ಲಿಂದ ಹೊರಟು ಹೋದನು, ಏಕೆಂದರೆ ಅವನಿಗೆ ಅಪಾರ ಆಸ್ತಿ ಇತ್ತು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸೋದರ ಸೋದರಿಯರೇ, ತಂದೆ ತಾಯಿಗಳೇ, ಹಾಗೂ ಪ್ರತ್ಯೇಕವಾಗಿ ಯುವಕ ಯುವತಿಯರೇ, ಮಾನವನು ಜೀವಿಸುವುದು ಆಹಾರದಿಂದ ಮಾತ್ರವಲ್ಲ, ದೇವರಾಡುವ ಪ್ರತಿಯೊಂದು ನುಡಿಯಿಂದ. ಆದುದರಿಂದ ನಾವೆಲ್ಲರೂ ದೇವರ ನುಡಿಗೆ ಕಿವಿಗೊಡೋಣ, ಆಲಿಸೋಣ. ಯಾಕಂತ ಹೇಳಿದ್ರೆ ಓದುವುದಕ್ಕಿಂತ ಕೇಳುವುದು ಉತ್ತಮ. ಕೇಳುವುದರಿಂದ ಮನಸ್ಸಿನ ಮೇಲೆ ಒಳ್ಳೆಯ ಪರಿಣಾಮ ಬೀರುತ್ತದೆ. ಆದರೆ ಈಗಾಗಲೇ COVID-19 ಸತೆ ನಮ್ಮ ದೇವಾಲಯದ ಬಾಗಿಲು ತೆರೆದಿವೆ. ಅದನ್ನು ಪ್ರತ್ಯಕ್ಷವಾಗಿ ನೋಡುವುದು ಇನ್ನೂ ಅತ್ಯಂತ ಪರಿಣಾಮಕಾರಿ. ಸಮಯ ಸಿಕ್ಕಾಗ ದೇವಾಲಯಕ್ಕೆ ಹೋಗುವುದನ್ನು ಮರೆಯಬೇಡಿ. ಯಾಕಂದರೆ ನಮ್ಮ ಶಕ್ತಿ, ನಮ್ಮ ಕೇಂದ್ರ ಬಿಂದು ಆ ದೇವಾಲಯ. ಆ ಶಿಲುಬವೇ ನಮಗೆ ಮಾರ್ಗ, ಆ ಶಿಲುಬವೇ ನಮಗೆ ದಾರಿದೀಪವಾಗಿರಬೇಕು. ಈಗಿನ ಪ್ರಪಂಚದಲ್ಲಿ ನಡೆಯುತ್ತಿರುವ ಸನ್ನಿವೇಶಗಳನ್ನು ನೋಡಿದಾಗ ಜೀವನವೆಂಬುದು ಒಂದು ಆಶ್ಚರ್ಯ. ಯಾಕಂತ ಹೇಳಿದ್ರೆ ಇವತ್ತು ಸಾವು ಯಾರನ್ನು ಬಿಡುತ್ತಿಲ್ಲ, ಸಿರಿವಂತರನ್ನು ಬಿಡುತ್ತಿಲ್ಲ, ಬಡ ಭಗರನ್ನು ಸತೆ ಬಿಡುತ್ತಿಲ್ಲ. ಅಂದಮೇಲೆ ಜೀವನವನ್ನು ನಡೆಸುವುದಾದರೂ ಹೇಗೆ? ಇದರಲ್ಲಿ ಅಂಜುವಂತ ವಿಷಯವೇನೂ ಇಲ್ಲ, ಭಯಪಡುವಂತ ಆತಂಕವೇ ಇಲ್ಲ. ಯಾಕಂತಂದ್ರೆ ಕಾದ ತುಪ್ಪಕ್ಕೆ ನಾವು ಒಂದು ಹಿಟ್ಟನ್ನು ಹಾಕಿದಾಗ ಏನಾಗುತ್ತೆ? ಅದು ವಿಧ ವಿಧವಾದ ಶಬ್ದಗಳನ್ನು ಮಾಡುತ್ತೆ. ಆದರೆ ಅದು ಕಾದು ಕೆಂಪಾದಾಗ ಅದು ಯಾವ ಶಬ್ದವನ್ನು ಮಾಡುವುದಿಲ್ಲ. ಅಂತೆಯೇ ನಾವು ನಮ್ಮ ಜೀವನದಲ್ಲಿ ಕಷ್ಟವನ್ನು ಅನುಭವಿಸಿದಾಗ, ಕಷ್ಟ ಏನಂತೇಳಿ ನಮ್ಗೆ ಗೊತ್ತಿದ್ದಾಗ ಏನಾಗುತ್ತೆ? ಕಷ್ಟ ಬಂದರೂ ನಮಗೆ ತೊಂದರೆ ಆಗುತ್ತೆ. ಅಂದರೆ ನಮಗೆ ಆ ಕಷ್ಟವನ್ನು ಎದುರಿಸುವಂಥ ಶಕ್ತಿ ನಮ್ಮಲ್ಲಿ ಇದೆ.
अंत जीवन आ कष्ट सहित नमेंगे निजकू आ देवरे नमेंगे नमन कायदू का सोमारी दुंद जीवन नडसोवरे खंडित भय आगे आगते याकंद्रे कष्ट बंदगा देवर देवरगे बरलू मुंदागुत्तारे नम जीवन निम्ष आलोचिसी नोड़ोण ಒಮ್ಮೆ ವ್ಯಾಸ ಚಾರ್ವಕನಿಗೆ ಕೇಳಿದಂತ ಮೂರು ಪ್ರಶ್ನೆಗಳು ಬಹಳ ಚೆನ್ನಾಗಿರುವಂತ ಪ್ರಶ್ನೆಗಳು. ಮೊದಲನೇ, ನೀನು ಎಲ್ಲಿಂದ ಬಂದೆ? ಒಂದೇ ಪ್ರಶ್ನೆ ಯಾವುದು, ನೀನು ಎಲ್ಲಿಂದ ಬಂದೆ? ಎರಡನೇ ಪ್ರಶ್ನೆ, ಎಲ್ಲಿಗೆ ಹೋಗುವ ನಿತ್ಯ? ಎಲ್ಲಿಗೆ ಹೋಗುವ ನಿತ್ಯ? ಮೂರನೇ ಪ್ರಶ್ನೆ, ನಿನ್ನ ಜೀವನದ ಉದ್ದೇಶವೇನು? ನಿನ್ನ ಜೀವನದ ಉದ್ದೇಶವೇನು? ಇಲ್ಲಿ ಬ್ರದರ್ಸ್ ಕರೀತೀರಿ ನೀವೆಲ್ಲ, ಬಹುಶಃ ಈ ಮೂರು ಪ್ರಶ್ನೆ ಉತ್ತರ ಕೊಟ್ಟು ನೀವು ಇಲ್ಲಿ ಬಂದಿದ್ದೀರಿ. ಆದರೆ ಇದು ಒಮ್ಮೆ ಪ್ರಶ್ನೆ ಮಾಡಿಕೊಳ್ಳುವಂತ ಪ್ರಶ್ನೆ ಅಲ್ಲ, ಬೇರೆ ಬೇರೆ ಸಂದರ್ಭದಲ್ಲಿ ಕೇಳುವಂತ ಪ್ರಶ್ನೆ. ಪ್ರಶ್ನೆ ಒಂದೇ ಆದರೂ ಉತ್ತರಗಳು ಬೇರೆ ಬೇರೆ ಆಗಿರುತ್ತೆ. ಸನ್ನಿವೇಶ ತಕ್ಕಂತೆ ನಾವು ಉತ್ತರವನ್ನು ನೀಡಬೇಕು. ಈ ಚಾರ್ವಕನು ಕೊಟ್ಟಂತ ಉತ್ತರವನ್ನು ಹೇಗಿದೆ? ನಾನು ಚಿಕ್ಕಪ್ಪನ ಮನೆಯಿಂದ ಬಂದಿದ್ದೇನೆ, ಮಾರುಕಟ್ಟೆಗೆ ಹೋಗಬೇಕು, ಮೀನು ಕೊಡುವುದು ನನ್ನ ಉದ್ದೇಶ. ಮೀನು ಕೊಡುವುದು ಉದ್ದೇಶ, ಯಾಕಂದ್ರೆ ಆ ಚಾರುಕನಿಗೆ ಆ ಸಮಯದಲ್ಲಿ ಏನು ಮಾಡಬೇಕು ಎಂಬ ಉದ್ದೇಶ ಮಾತ್ರ ಗೊತ್ತಿತ್ತು. ಹಿಂದೆ ಏನಾಗಿತ್ತು, ಮುಂದೆ ಏನಾಗುತ್ತೆ ಅಂತ ಬಗ್ಗೆ ಅವನಿಗೆ ಚಿಂತೆ ಇರಲಿಲ್ಲ. ಆದರೆ ನಾವು ಯುವಕರಾಗಿದ್ದರಂತ ನಾವು ಈ ಚಿಂತನೆ ನಮ್ಗೆ ಒಳಗಾಗಬೇಕಾಗುತ್ತೆ, ಗಂಭೀರತೆ ಪರಿಗಣಿಸಬೇಕಾಗುತ್ತೆ. ಆಗ ಮಾತ್ರ ನಮ್ಮ ಜೀವನವನ್ನ ಉಜ್ವಲಗೊಳಿಸಲಿಕ್ಕೆ ಸಾಧ್ಯ. ಇಲ್ಲದಿದ್ರೆ ಏನಾಗುತ್ತೆ, ನಾವು ಗಾಳಿ ಬಂದ ಕೃತಿಗಳಿಗೆ ಶುರು ಮಾಡುತ್ತೇವೆ. ಇವತ್ತು ನೋಡಿ, ನೀವೆಷ್ಟೋ ಜನರು ಬಿ ಕಾಂ ಮುಗಿಸಿದ್ದೀರಿ, ಕೆಲವರು ಬಿ ಎಡ್ ಮುಗಿಸಿದ್ದೀರಿ, ಕೆಲಸ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಬಿ ಕಾಂ ಯಾಕೆ ಮಾಡಿದ್ದೀರಿ, ನನ್ನ ಫ್ರೆಂಡ್ಸ್ ಮಾಡಿದ್ರು ಅಂತ ಹೇಳಿ ಮಾಡ್ತಿದ್ದೀರಿ ಅಷ್ಟೇ. ನಾವು ಬಿ ಕಾಂ ಮಾಡಿ ಏನಾದರೂ ಒಂದು ದೊಡ್ಡ ಹುದ್ದೆಗೆ ನಾನು ಸೇರ್ಕೊಳ್ತೇನೆ ಎಂಬ ಗುರಿ ಇರಲಿಲ್ಲ. ಯಾಕೆ, ನಿಮ್ಮ ಉದ್ದೇಶ ಏನಾಗಿತ್ತು, ನನ್ನ ಸ್ನೇಹಿತರು ಮಾಡಿದ್ರು ಅದಕ್ಕೆ ನಾನು ಸುತ್ತ ಅವ್ರ ಜೊತೆ ನಾನು ಹೋಗ್ತಾ ಇದ್ದೀನಿ ಅಂತಂದು ಹೇಳಿ ನಮ್ಮ ಬಿಷಪ್ರು ಹಂಗೆ ಹೇಳ್ತಾ ಇದ್ರು. ನಮ್ಮ ಯುವಕರು ಹೇಗಂದ್ರೆ, ನಾಲ್ಕು ಜನ ಹೋದ್ರೆ ಓದ್ಲಿಕ್ಕೆ ಹೋದ್ರೆ ಒಟ್ಟಿಗೆ ನಾಲ್ಕು ಜನರು ವಾಪಸ್ ಬರ್ತಾರೆ, ಒಬ್ಬೊಬ್ಬರಲ್ಲ ಒಟ್ಟಿಗೆ ನಾಲ್ಕು ಜನರು. ಯಾಕೆ ಆ ಉದ್ದೇಶಗಳನ್ನ, ಈ ಪ್ರಶ್ನೆಗಳನ್ನ ನೀವು ಕೇಳಬೇಕು. ಏನು, ನೀನು ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗುವನಿದ್ದಿ, ನಿನ್ನ ಜೀವನದ ಉದ್ದೇಶವೇನು? ಈ ಒಂದು ಪ್ರಶ್ನೆಯನ್ನ ಕೇಳುತ್ತಲೇ ಇರಬೇಕಾಗುತ್ತೆ. ಇಂದಿನ ಶುಭ ಸಂದೇಶದಲ್ಲಿ ಆ ಯುವಕ ಒಂದು ಪ್ರಶ್ನೆ ಕೇಳ್ತಾನೆ, ಏನಂತೇಳಿ, ಆ ಯೇಸು ದಯಮಾಡಿ ನೆನ್ಪಿಟ್ಕೊಳ್ಳಿ, ಈ ಒಂದು ಸನ್ನಿವೇಶ ಮೂರು ಶುಭ ಸಂದೇಶ ಉಲ್ಲೇಖವಾಗಿದೆ. ಒಂದರಲ್ಲ ಮೂರು ಶುಭ ಸಂದೇಶ ಅಂದ್ರೆ ಅದು ಗಂಭೀರತೆ. ಅಷ್ಟೇ ಅಲ್ಲ, ಆ ಕೇಳುವಂತ ಸಮಯ ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ಯೇಸು ಜೆರುಸಲೇಮಿನತ್ತ ಸಾಗುವಾಗ, ಎಲ್ಲಿಗೆ ಜೆರುಸಲೇಮಿಗೆ ಸಾಗುವಾಗ, ಆ ಯುವಕನು ಓಡಿ ಬಂದು ಮೊಣಕಾಲೂರಿ, ನೋಡಿ ಸ್ಪಷ್ಟವಾಗಿದೆ, ಓಡಿ ಬಂದು ಮೊಣಕಾಲೂರಿ ಯೇಸು ಬಳಿಗೆ ಪ್ರಶ್ನೆ ಕೇಳದ ಈ ಯುವಕ ಮಾತ್ರ, ಬೇರೆ ಯಾರು ಅಲ್ಲ. ಅಂದಮೇಲೆ ಯುವಕರ ಜೀವನ ಎಂಥದ್ದು ಎಂಬುದರ ಬಗ್ಗೆ ನಾವು ಆಲೋಚನೆ ಮಾಡುವಂಥದ್ದು. ಆ ಯುವಕ ಕೇಳಿದಂತ ಪ್ರಶ್ನೆ ಬಹಳ ಗಂಭೀರತೆ ಇರುವಂತಹ ಪ್ರಶ್ನೆ. ನೀನ್ ಬಿಟ್ಕೊಳ್ಳಿ, ಆ ಡೀಟೇಲ್ಸ್ ಅನ್ನು ಕೇಳ್ತೀವಲ್ಲ ಅಲ್ಲಿದೆ. ಈ ಯುವಕ ಏನಾಗಿದ್ದನು, ಶ್ರೀಮಂತನಾಗಿದ್ದನು, ಅಂದ್ರೆ ಅವನ ಹತ್ರ ಎಲ್ಲ ಇತ್ತು. ಆದ್ರೂ ಯೇಸಿನ ಬಳಿಗೆ ಕೇಳುವಂತ ಪ್ರಶ್ನೆ ನಮಗೂ ಆಲೋಚನೆ ಮಾಡುವಂಥದ್ದು. ಆ ಶ್ರೀಮಂತ ಯುವಕ ಕೇಳಿದ ಪ್ರಶ್ನೆಯನ್ನ ನಾವು ಕೇಳಿದಾಗ ನಮಗೆ ಆ ಯೇಸಿಡುವಂತ ಉತ್ತರವೇನು ಎಂಬುದಾಗಿ ನಾವು ಆಲೋಚನೆ ಮಾಡೋಣ. ಮತ್ತೊಮ್ಮೆ ಓದ್ತಾನೆ ಕೇಳಿ, ಅವನು ಕೇಳಿದ ಪ್ರಶ್ನೆ ಇದು, ಒಳ್ಳೆಯ ಗುರುವೆ, ಅಮರ ಜೀವನವನ್ನು ನನಗೆ ಪ್ರಾಪ್ತಿಯಾಗಬೇಕಾದರೆ ನಾನು ಏನು ಮಾಡಬೇಕು? ಆ ಯುವಕನಿಗೆ ಉತ್ತರ ಯೇಸು ಕ್ರಿಸ್ತ ನೇರವಾಗಿ ಕೊಟ್ರ ಇಲ್ಲ, ಅವ್ರು ಮತ್ತೆ ಉಲ್ಟಾ ಅವನಿಗೆ ಒಂದು ಪ್ರಶ್ನೆ ಆಗ್ತಾ ಇದ್ದಾರೆ. ನೋಡಿ, ಒಂದ್ ವೇಳೆ ನಾವು ನಮ್ಗೆ ಯಾರಾದ್ರೂ ಮರು ಪ್ರಶ್ನೆ ಏನ್ ಮಾಡ್ತೇವೆ, ನಾವು ಸಿಟ್ಟುಕೊಳ್ತಾ ಇದ್ದಾರೆ, ನಾನ್ ಪ್ರಶ್ನೆ ಕೇಳಿದಾಗ ಉತ್ತರ ಕೊಡೋದು ಬಿಟ್ಟು ಮತ್ತೆ ನಮ್ಗೆ ಪ್ರಶ್ನೆ ಹಾಕಲು ಸಿಟ್ಟುಕೊಡ್ತೀವಿ. ಆದ್ರೆ ಇಲ್ಲಿ ಆ ಯುವಕನು ಏನ್ ಮಾಡ್ತಾನೆ, ಸಿಟ್ಟುಕೊಳ್ಳಲ್ಲ. ಯಾಕಂದ್ರೆ ಅವನು ಬರುವಾಗ ಯೇಸುಗೆ ಏನಂತ ಹೇಳಿದ, ಒಳ್ಳೆಯ ಗುರುವೆ, ಒಳ್ಳೆಯ ಗುರುವೆ. ಅದರಿಂದ ಯೇಸು ಮತ್ತೆ ಅವ್ರಿಗೆ ಪ್ರಶ್ನೆ ಆಗ್ತಾ ಇದ್ದಾರೆ ಅಂತ ಹೇಳಿ, ನೀನು ಯಾಕೆ ನನ್ನನ್ನ ಒಳ್ಳೆಯ ಗುರುವೆ ಅಂತ ಕರೀತಿ ಅಂತ ಹೇಳಿ ತದಂತ ಮುಂದುವರಿತಾರೆ. ಅವನಿಗೆ ಏನ್ ಹೇಳ್ತಾರೆ, ನೀನು ಎಲ್ಲ ಆಜ್ಞೆಗಳನ್ನ ಪಾಲಿಸು ಅಂತ ಹೇಳಿ. ಅವನು ಎಷ್ಟು ಚೆನ್ನಾಗಿದೆ, ಬಹುಶಃ ಸಂತನಾಗಿದ್ದಂದ್ರೆ ತಪ್ಪಾಗಲ್ಲ, ಯಾಕಂದ್ರೆ ಎಲ್ಲ ಆಜ್ಞೆಗಳನ್ನ ಪಾಲಿಸಿದ ಯುವಕ. ಆದ್ರೆ ಏನು ಅವನ ಜೀವನದಲ್ಲಿ ಏನು ನ್ಯೂನತೆಯನ್ನ ಅವನು ಅನುಭವಿಸಿದ, ಅಥವಾ ಏನು ಅವನ ಜೀವನದಲ್ಲಿ ಆ ಪ್ರಶ್ನೆ ಕೇಳಲಿಕ್ಕೆ ಯಾವ ಒಂದು ಸನ್ನಿವೇಶ ಅವನಿಗೆ ಮಾಡಿತ್ತು, ಅದರ ಬಗ್ಗೆ ನಾವು ಆಲೋಚನೆ ಮಾಡಿದಾಗ ಎರಡು ಅಂಶಗಳು ನನ್ನ ಕಣ್ಣಿಗೆ ಅಥವಾ ನನ್ನ ತಿಳುವಳಿಕೆಗೆ ಬರುತ್ತೆ ಅಂತ ಹೇಳಿದ್ರೆ, ಬಹುಶಃ ಅವನ ಬಹಿರಂಗ ಜೀವನ ಚೆನ್ನಾಗಿತ್ತು. ಯಾಕೆ, ಈ ಆಜ್ಞೆಗಳು ಏಸಿಳಿದಂತ ಒಂದು ಆರು ಆಜ್ಞೆಗಳು ನನ್ನ ಮತ್ತು ನೆರೆಯವರ ಸಂಬಂಧ ಹೇಗಿದೆ ಎಂಬುದರ ಬಗ್ಗೆ ತಿಳಿಸ್ತಾ ಇದೆ.
ಆದರೆ ಆಂತರಿಕವಾಗಿ ಏನೋ ಒಂದು ಕೊರಗು ಇತ್ತು. ಅವನ ಆಂತರಿಕ ಜೀವನದಲ್ಲಿ ಏನೋ ಒಂದು ಏನೋ ಕೊರಗು ಕೊರಗು ಆ ಯೇಸುವಿಗೆ ಬಳಿಗೆ ಬಂದು ನಿತ್ಯ ಜೀವಕ್ಕೆ ನಾನು ಏನು ಮಾಡಬೇಕು ಎಂಬ ಪ್ರಶ್ನೆ ಕೇಳಿಕ್ಕೆ ಬಹುಶಃ ಅದನ್ನು ಅವನಿಗೆ ಒತ್ತು ನೀಡುತ್ತೇನು. ನಾವು ಸತೆ ಆಲೋಚನೆ ಮಾಡಿ ನೋಡೋಣ. ಬಹಿರಂಗ ಜೀವನ ಪ್ರಭುಶಃ ನಾವೆಲ್ಲರೂ ನಾಟಕ ಮಾಡ್ಬೋದು, ಯಾವ ರೀತಿ ಸಂತರಾಗಿ ನಾಟಕ ಮಾಡೋದು ತುಂಬ ಸುಲಭ. ಆದರೆ ನಾನು ನನ್ನ ಕೋಣೆಗೆ ಹೋದಾಗ, ನನ್ನ ವೈಯಕ್ತಿಕ ಜೀವನವನ್ನು ನಾನು ನಡೆಸುವಾಗ ನನ್ನ ಜೀವನದ ಏನು ಗುಣಗಳೇನು ನಾವು ಆಲೋಚನೆ ಮಾಡುವಂಥದ್ದು. ಆ ಯುವಕ ಆ ಒಂದು ಆ ವೈಯಕ್ತಿಕ ಜೀವನದ ಬಗ್ಗೆ ಪ್ರಶ್ನೆ ಕೇಳಿದ್ದು, ಅದನ್ನು ಅರಿತು ಯೇಸು ಕ್ರಿಸ್ತರು ಅವನಿಗೆ ಕೊನೆಯ ಒಂದು ಸಂದೇಶ ನೀಡುತ್ತಾರೆ. ಅವನು ಹೇಳಿದ ನೀನು ಮಾಡಬೇಕಾದ ಕಾರ್ಯವೂ ಒಂದು ಬಾಕಿ ಇದೆ, ಹೋಗು ನಿನ್ನ ಆಸ್ತಿ ಪಾಸ್ತಿಯನ್ನೆಲ್ಲ ಮಾರಿ ಬಡ ಭಕ್ತರಿಗೆ ದಾನ ಮಾಡು, ಸ್ವರ್ಗದಲ್ಲಿ ನಿನಗೆ ಸಂಪತ್ತು ಇದೆ, ನೀನು ಬಂದು ನನ್ನನ್ನು ಹಿಂಬಾಲಿಸು. ಇದನ್ನು ಕೇಳಿದಾಗ ಖಂಡಿತವಾಗಿ ನಮಗೂ ಯಾರಾದರೂ ಹೇಳಿದ್ರೆ ಎಲ್ಲ ಬಿಟ್ಬಿಟ್ಟು ಬಾ ಅಂತ ಹೇಳಿದಾಗ ನಮಗೇನಾಗುತ್ತೆ, ನಮ್ಮ ಮುಖ ಸತೆ ಹೆಚ್ಚಾಗುತ್ತೆ. ಯಾಕಂದರೆ ನನಗೆ ಪ್ರಿಯವಾದಂಥ ವಸ್ತುಗಳನ್ನು ಬಿಟ್ಟು ಬರಲಿಕ್ಕೆ ಬಹಳ ಕಷ್ಟ. ಇವತ್ತು ನಾವು ನೋಡಿದ ನಮ್ಮ ಜೀವನ ನಾವು ನೋಡಿದಾಗ 40 ವರ್ಷಗಳ ಹಿಂದೆ, ನೀವೆಲ್ಲರೂ ಈ ಮೆಸೇಜ್ ಓದಿರ್ಬೋದು SMS ಮೂಲಕ, ವ್ಯಾಟ್ಸಪ್ ಮೂಲಕ, 40 ವರ್ಷಗಳ ಹಿಂದೆ ಏನ್ ಮಾಡ್ತಾ ಇದ್ರು, ತಂದೆ ತಾಯಿ ಮಕ್ಕಳು ತಂದೆ ತಾಯಿಗಳಿಗೆ ಏನ್ ಮಾಡ್ತಾ ಇದ್ರು, ಮರ್ಯಾದೆ ಕೊಡ್ತಾ ಇದ್ರು. ಆದ್ರೆ ಇವತ್ತೇನಾಗಿದೆ, ತಂದೆ ತಾಯಿಗಳು ಯಾರಿಗೆ ಮರ್ಯಾದೆ ಕೊಡಬೇಕು, ಮಕ್ಕಳಿಗೆ ಕೊಡುವಂತ ಸಮಯ ಬಂದಿದೆ. ಹಿಂದಿನ ಕಾಲದಲ್ಲಿ ಮನೆಯಲ್ಲಿ 10 ಜನ ಮಕ್ಕಳಿದ್ದರೂ ಒಬ್ಬರು ದುಡ್ದಾಗ್ತಾ ಇದ್ರು. ಇವತ್ತು ಒಬ್ಬ ಮಗುವಿದ್ರೂ ಸತೆ ಎಲ್ಲರೂ ದುಡಿಬೇಕಾಗುತ್ತೆ ಆ ಮಗುವನ್ನ ನೋಡ್ಕೊಳ್ಳಿಕ್ಕೆ ಅಂತ ಸಂದರ್ಭ ನಾವು ನೋಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಾವು ಹಿಂದಿನ ಕಾಲದಲ್ಲಿ ಯುವಕರು ಏನು ಕೆಲಸ ಸಿಕ್ಕಾಗ ಅವರ ಚಿಂತನೆ ಏನಿರ್ತಿತ್ತು, ಮೊದಲೇ ಸಂಬಳ ಬಂದಾಗ ತಂದೆ ತಾಯಿಗಳಿಗೆ ಉಡುಗೊರೆ ಕೊಡಬೇಕು ಅಂತ, ಅಥವಾ ಚರ್ಚಿಗೆ ಬಹುಶಃ ಆಲೋಚನೆ ಇದ್ರೆ ಸಂಬಳವನ್ನು ಚರ್ಚ್ ದಾನದಾನ ಮಾಡಲಿಕ್ಕೆ ಮುಂದಾಗ್ತಾರೆ. ಆದರೆ ಈಗಿನ ಕಾಲದಲ್ಲಿ ಮೊಬೈಲ್ ಸೆಟ್ ಚೇಂಜ್ ಮಾಡ್ತಾರೆ. ಏನು ಚೇಂಜ್ ಮಾಡ್ತಾರೆ, ಮೊಬೈಲ್ ಸೆಟ್ ಆಗಲೇ ಪ್ಲ್ಯಾನು, ನನ್ನ ಮೊದಲೇ ಸಂಬಳ ಬಂದಾಗ ನನ್ನ ಮೊಬೈಲ್ ಲೇಟೆಸ್ಟ್ ಮೊಬೈಲ್ ಅಂತ ಹೇಳಲಿಕ್ಕೆ ನಾವು ಚಿಂತನೆ ಮಾಡ್ತೇವೆ. ನಿಜವಲ್ಲ, ಅದು ನಿಜ, ಅದು ತಪ್ಪಂತ ಹೇಳ್ತಾ ಇಲ್ಲ. ಆದರೆ ನಮ್ಮ ಮನದಾಳದ ಆಲೋಚನೆ ಏನು, ಬಡಬಗ್ಗರಿಗೆ ಅಥವಾ ನನ್ನಲ್ಲಿ ಇದ್ದುದನ್ನು ಪರರನ್ನು ಹಂಚಿಕೊಳ್ಳಲು ನಾನು ತಯಾರಿದ್ದೇನ. ಇವತ್ತು ಮುಖ್ಯವಾದ ಯುವಕರಿಗೆ ತೊಂದರೆ ಅಂತಂದರೆ ಈಸಿ ಮನಿ, ಇಂಗ್ಲೀಷಲ್ಲಿ ಅಂತ ಹೇಳ್ತೀವಿ ನಾವು ಈಸಿ ಮನಿ. ಎಲ್ಲ ದುಡ್ಡು ಬೇಗ ಬರಬೇಕು, ಇವತ್ತು 5,000 ಹಾಕಿದರೆ ನಾಳೆ ಕೈಲೇಶ್ ಬರಬೇಕು 10,000 ಬರಬೇಕು. ಅದೇ ಕಷ್ಟಪಡಲಿಕ್ಕೆ ರೆಡಿ ಇಲ್ಲ. ನಾವು ಬೆಂಗಳೂರಿಗೆ ದುಡಿಯಕ್ಕೆ ಹೋದಾಗ ತಕ್ಷಣ ಅವ್ರಿಗೆ ಎಷ್ಟು ಸಂಬಳದ ಕೆಲಸ ಬೇಕು, 10,000 20,000 ರೂಪಾಯಿ ಸಂಬಳ ಬೇಕು ಅವರಿಗೆ, 5,000 6,000 ಅಲ್ಲ. ಯಾಕಂದರೆ ಅವ್ರ ಕ್ಷಣಿಕದ ಬಗ್ಗೆ ಆಲೋಚನೆ ಮಾಡುತ್ತಾರೆ, ಅದು ಕಷ್ಟಪಟ್ಟು ದುಡಿದಂತ ಹಣ ನಮ್ಮಲ್ಲಿ ಉಳಿಯುತ್ತದೆ. ಆದರೆ ನಾವು ಅಡ್ಡದಾರಿ ಹಿಡಿದು ದುಡಿಯುವಂಥ ದುಡ್ಡು ಯಾವತ್ತೂ ನಮ್ಮದಾಗೋದಿಲ್ಲ. ಅದರಿಂದ ನಾವು ನ್ಯಾಯನೀತಿಬದ್ಧರಾಗಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಖಂಡಿತವಾಗಿ ದೇವರ ನಮಗೆ ಸಂತೋಷವನ್ನು ನೀಡಲಿದ್ದಾರೆ. ಅದರಿಂದ ಬರೀ ವಿದ್ಯಾವಂತರಾದರೆ ಸಾಲದು, ನಾವು ಟೆಕ್ನಿಕಲ್ ಫೀಲ್ಡಲ್ಲಿ ಹೇಳ್ತೇವೆ. ಇವತ್ತು ಕ್ವಾಲಿಫೈಡ್ ಮಕ್ಕಳು ತುಂಬ ಜನ ಇದ್ದಾರೆ, ಯುವಕರು ಕ್ವಾಲಿಫೈಡ್, ಆದರೆ ಸ್ಕಿಲ್ ಇಲ್ಲ. ಎಂ ಎ ಬಿ ಕಾಮ್ ಮಾಡಿರ್ತಾರೆ ಅಥವಾ ಡಿಪ್ಲೊಮಾ ಮಾಡಿರ್ತಾರೆ, ಇಂಜಿನಿಯರಿಂಗ್ ಮಾಡಿರ್ತಾರೆ, ಆದರೆ ಅವ್ರಿಗೇನಿದೆ ಕ್ವಾಲಿಫಿಕೇಶನ್ ಇಲ್ಲ, ಅವ್ರೇನಿಲ್ಲ ಸ್ಕಿಲ್ ಇಲ್ಲ. ಯಾಕೆ ಕಷ್ಟಪಟ್ಟು ಓದುವಂತಹ ಕಾಲ ಬರ್ತಾ ಬರ್ತಾ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಪಾಸ್ ಆದರೆ ಸಾಕು, ನನಗೆ ಸಿಡಿದ್ರೆ ಸಾಕು ಎಂಬುದೇ ಅವರ ತೀರ್ಮಾನ ಅಲ್ಲ, ಕಷ್ಟಪಡುವಂತಹ ಒಂದು ವಿದ್ಯಮಾನವನ್ನು ನೋಡಬೇಕಾಗಿದೆ. ಅದರಿಂದ ವಿದ್ಯಾಭ್ಯಾಸ ಇದ್ದರೆ ಸಾಲದು, ನಾವು ಆ ವಿದ್ಯಾಭ್ಯಾಸ ಜೊತೆಗೆ ಒಂದು ಒಳ್ಳೆಯ ಚಿಂತನೆ ಮಾಡುವಂತಹ ಮನಸ್ಸನ್ನು ಬೆಳೆಸ್ಕೊಳ್ಳಿಕ್ಕೆ ನಾವು ಪ್ರಯತ್ನಿಸೋಣ. ಪ್ರೀತಿಯ ತಂದೆ ತಾಯಿ ನೆನಪಿಟ್ಕೊಳ್ಳಿ, ಇವತ್ತು ನೀವು ನಿಮ್ಮ ಮಕ್ಕಳಿಗೆ ಯುವಕರಿಗೆ ಕಲಿಸಿದ್ದೆ ಇವತ್ತು ಪ್ರಪಂಚ ಕಲಿಸಿದ ಬೇರೆ ದಾರಿಯನ್ನು, ಅಥವಾ ಇವತ್ತು ನಮ್ಮ ಮಕ್ಕಳಿಗೆ ಯಾವುದು ಒಳ್ಳೆಯದು ಇವತ್ತು ಕೆಟ್ಟದ್ದು ಅನ್ನ ಬೇರ್ಪಡಿಸಲಿಕ್ಕೆ ನಾವು ಕಲಿಸಿಕೊಡದಿದ್ದಲ್ಲಿ ಪ್ರಪಂಚ ಅದು ಮಾಧ್ಯಮ ಅವರಿಗೆ ಒಂದು ತಪ್ಪು ದಾರಿಯನ್ನು ತೋರಿಸ್ಕೊಂಡ್ರೆ ತಪ್ಪಾಗಲಾರ. ಅದರಿಂದ ನಾವು ತಂದೆ ತಾಯಿಗಳು ಹಿರಿಯರು ಅಥವಾ ನೀವು ಯುವಕರೇ ನಿಮ್ಮ ತಮ್ಮಂದರಿಗೆ ತಂಗಿಂದರಿಗೆ ಒಂದು ಮಾದರಿಯಾಗಿರಬೇಕು. ಆ ಮಾದರಿಯ ಜೀವನ ನಡೆಸಲಿಕ್ಕೆ ನಾವು ಪ್ರಯತ್ನಿಸೋಣ. ಇಲ್ಲದಿದ್ದರೆ ಏನಾಗುತ್ತೆ, ನಾವು ಭ್ರಮೆ ಲೋಕದಲ್ಲಿ ಇರುತ್ತೇವೆ. ಯಾವ ಲೋಕದಲ್ಲಿ? ಭ್ರಮೆ ಲೋಕದಲ್ಲಿ. ಭ್ರಮೆ ಲೋಕ ಅಂದರೆ ಏನು? ಒಂದು ವೇಳೆ ನಾವು ಇಲ್ಲಿ ಇನ್ನು ಕಷ್ಟ ಆದಾಗ ನಾವು ಆಲೋಚನೆ ಮಾಡ್ತೇವೆ, ಹೌದು ನಾನು ಇಲ್ಲಿರೋದಕ್ಕಿಂತ ಬೇರೆ ಲೋಕಿದ್ರೆ ಚೆನ್ನಾಗಿರ್ತಾ ಇತ್ತು, ಆರಾಮಾಗಿರ್ತಾ ಇದ್ದೆ ನಾನು. ಅರೆ ಇವತ್ತು ನಾನು ಬಿ ಕಾಮ್ ಮಾಡಬಹುದು, ಬಿ ಎ ಮಾಡಿದರೆ ಚೆನ್ನಾಗಿರ್ತಾ ಇದ್ದೆ ನಾನು. ಅರೆ ನಾನು ಇಂಜಿನಿಯರಿಂಗ್ ಫೀಲ್ಡ್ ಬಂದು ಮೆಡಿಕಲ್ ಫೀಲ್ಡ್ ಬಂದಿದ್ರೆ, ಪ್ರತ್ಯೇಕವಾಗಿ ಕರೋನಾ ಟೈಮಲ್ಲಿ ಮೆಡಿಕಲ್ ಫೀಲ್ ಆಗಿದ್ರೆ ಕೆಲಸ ಗ್ಯಾರಂಟಿ ಇತ್ತು. ಮೆಡಿಕಲ್ ಫೀಲ್ಡಲ್ಲಿ ಇದ್ದರೆ ಇವತ್ತು ಏನಾಗ್ತಿತ್ತು? ಗ್ಯಾರಂಟಿ. ಯಾಕಂದರೆ ಎಲ್ಲ ಏನು ಆಫೀಸ್ ಎಲ್ಲ ಮುಚ್ಚೋಗಿವೆ, ಆದರೆ ಯಾವ ಥರ ಇದೆ, ಯಾವ ಥರ ಇದೆ, ಬರೀ ಮೆಡಿಕಲ್ ಫೀಲ್ಡ್ ಮಾತ್ರ. ಬಹುಶಃ ಚಿಂತನೆ ನೋಡಿ ಆಗಬೇಕಂತ ಹೇಳಿ
ಹೀಗೆ ಮಾಡುವ ಬದಲು ಹಾಗೆ ಮಾಡಿದರೆ ಹೇಗೆ ಎಂಬ ಆಲೋಚನೆ ಚಿಂತನೆಗಳು ನಮ್ಮದಾಗುತ್ತದೆ. ಅದರಿಂದ ಅದು ಎಷ್ಟು ಅಸಂಬಂಧ ನೋಡಿ, ನಾವು ಇಲ್ಲದದ್ದನ್ನು ಯೋಚನೆ ಮಾಡಲಿಕ್ಕೆ ನಾವು ಚಿಂತನೆ ಮಾಡುತ್ತೇವೆ, ಅಂದರೆ ಮಾಯಾ ಲೋಕದಲ್ಲಿರಲಿಕ್ಕೆ ನಾವು ಪ್ರಯತ್ನಿಸುತ್ತೇವೆ, ಆದರೆ ಅದು ತಪ್ಪು. ನನ್ನ ಪ್ರೀತಿಯ ಯುವಕರೇ, ಇಂದು ಈಗ ಇಲ್ಲಿ ನಾವು ಏನಾಗಿದ್ದೇವೋ ಅದೇ ಸತ್ಯ, ಬೇರೆ ಏನು ಅಲ್ಲ. ಇವತ್ತು ನಾವೆಲ್ಲ ಕೆಲಸ ಕಳ್ಕೊಂಡಿರಬಹುದು, ಬಿಸ್ನೆಸ್ ನಷ್ಟವಾಗಿರ್ಬೋದು, ಅದು ನಿಜ. ಆದರೆ ಅದನ್ನು ಯಾವ ಎದುರಿಸ್ತೇವೆ ಎಂಬುದರ ಬಗ್ಗೆ ನಾವು ಚಿಂತನೆ ಮಾಡಿಕೊಳ್ಳೋಣ. ಆದರೆ ದಾರಿ ಕಷ್ಟಕರ, ಇವತ್ತು ಸುಪಸಂಶಲ್ಲಿ ಕೇಳಿದ್ದೇವೆ, ಆ ಕಷ್ಟಕರ ದಾರಿ ಹಿಡಿದಾಗ ಆ ಯುವಕ ಏನು ಕಿರ್ನನ್ನಾಗಿ ಹೋಗ್ತಾನೆ. ಯಾಕಂದ್ರೆ ಅವನಿಗೆ ಕಷ್ಟ ಆಗುತ್ತೆ, ಯಾಕಂದ್ರೆ ಅವನು ಕಷ್ಟ ಆಗಿದ್ದೇನು, ಆ ಸಂಪತ್ತನ್ನು ಬಿಡ್ಲಿಕ್ಕಲ್ಲ, ಸಂಪತ್ತನ್ನು ತಿಳಿಸ್ಲಿಕ್ಕಲ್ಲ. ಏನಾಗಿತ್ತು, ಆ ಸಂಪತ್ತು ಅವನನ್ನ ಬಂದಿಯಾಗಿಸಿದೆ, ಸಂಪತ್ತು ಅವನನ್ನ ಬಂದಿಯಾಗಿ. ಇವತ್ತು ಮೊಬೈಲ್ ನಮ್ಮನ್ನ ಬಂಧಿಸಿದೆ. ಯಾಕಂದ್ರೆ ನೈಟ್ ಇವತ್ತು ನಾನು ಎಲ್ಲ ಕಡೆ ಹೋದಾಗ ಯುವಕರೆಲ್ಲ ಹೇಳ್ತಾ ಇರ್ತೀನಿ, ಎಷ್ಟು ಗಂಟೆ ಬರ್ತೀನಿ ಅಂತಂತೇಳಿ. ಪಬ್ಜಿ ಪುಣ್ಯ, ಪಬ್ಜಿ ಇವತ್ತು ಏನಾಗಿದೆ, ಬ್ಯಾನ್ ಆಗಿದೆ. ಇಲ್ಲದಿದ್ರೆ ಮಕ್ಕಳು ಯುವಕರು ರಾತ್ರಿ 1 ಗಂಟೆಗೆ 2 ತನಕ ಏನಾಗ್ತಾ ಇದ್ದಾರೆ, ಮೊಬೈಲ್ ಅಲ್ಲಿದ್ದಾರೆ. ಯಾಕಂದ್ರೆ ಅವರು ಭ್ರಮೆ ಲೋಕದಲ್ಲಿ ಇರ್ತಾರೆ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಪ್ರಸ್ತುತ ಉಳಿದ ನಮ್ಮ ಆಲೋಚನೆಗಳಲ್ಲಿ ಕಾಲ್ಪನಿಕ ಕಥಾಲೋಕವನ್ನು ಬಿಟ್ಟು ಬಿಡೋಣ. ಯಾಕಂದ್ರೆ ಇದೇ ನಮ್ಮ ನೈಜ ಲೋಕ. ಏನು ಕಷ್ಟ ಅಥವಾ ಯಾವುದೇ ತೊಂದರೆ ಬಂದರೂ ಆ ದೇವರು ನೀಗಿಸುತ್ತಾರೆ ಎಂಬ ನೈಜ ಲೋಕಕ್ಕೆ ನಾವು ಅದರ ಜೊತೆಗೆ ಬಾಳಲಿಕ್ಕೆ ನಾವು ಪ್ರಯತ್ನಿಸೋಣ. ಪ್ರಸ್ತುತ ಬದುಕಿನಿಂದ ದೂರವಾದರೆ ಮಾಡಲೇಬೇಕಾದ ಕೆಲಸದಲ್ಲಿ ನಮಗೆ ಆಸಕ್ತಿ, ಏಕಾಗ್ರತೆ ಹಾಳಾಗುತ್ತದೆ. ಸದ್ಯಕ್ಕೆ ತೆಗೆದುಕೊಳ್ಳಬೇಕಾದ ನಿರ್ಧಾರಗಳಿಗೆ ಅಲ್ಲಿಗೆ ಫುಲ್ ಸ್ಟಾಪ್ ಬಿದ್ದುಬಿಡುತ್ತೆ. ಇವತ್ತು ಈಗಿನ ಭಾನುವಾರಗಳಲ್ಲಿ ಬೇರೆ ಬೇರೆ ಕಡೆ ಹೋದಾಗ ಯುವಕರು ಎಲ್ಲಿದ್ದಾರೆ ಎಂಬ ಪ್ರಶ್ನೆಗೆ ಉತ್ತರ ನಮ್ಗೇನು ಸಿಗುತ್ತೆ, ಒಂದು 5 ಜನ ಮಾತ್ರ. ಎಲ್ಲರೂ ಸೇರ್ತಾ ಇಲ್ಲ. ಯಾಕೆ, ಯುವಕರಿಲ್ಲಂತಲ್ಲ, ಬಹುಶಃ ಅವರ ಜೀವನದ ಬಗ್ಗೆ ಅವರು ಆಲೋಚನೆ ಮಾಡ್ತಿದ್ದಾರೋ ಅಥವಾ ಗಂಭೀರತೆಗೆಯೋ ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ಕರ್ತವ್ಯವನ್ನು ಅವರು ಮತ್ತೆ ದೇವರಿಗೆ ಸೇರುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಅದರಿಂದ ಮಾಡುವ ಕೆಲಸವನ್ನೇ ಪೂಜ್ಯ ಭಾವದಿಂದ ಕಾಯಕವೇ ಕೈಲಸ ಎನ್ನುವಂತೆ ನಿರ್ವಹಿಸಿದರೆ ದಿನನಿತ್ಯದ ಸಣ್ಣ ತೊಂದರೆ ತಪತ್ರೆಗಳಿಂದ ದೂರವಾಗಬಹುದು. ಅದರಿಂದ ಪ್ರೀತಿಯ ಸೋದರ ಮನೆಯ ಮಾತೇಳಿ ನನ್ನ ಪ್ರಬೋಧನೆಯನ್ನು ನಾನು ಮುಗಿಸುತ್ತೇನೆ. ನಮ್ಮಲ್ಲಿರುವಂತಹ ದುರ್ಗುಣ ದೌರ್ಬಲ್ಯಗಳಲ್ಲಿ ಅತಿ ಸಾಮಾನ್ಯವಾದದ್ದು ದೂರುವುದು. ಯಾವುದು ದೂರುವುದು? ಇಂಗ್ಲೀಷಲ್ಲಿ ಹೇಳ್ತೀವಿ ನಾವು ಕಂಪ್ಲೇಂಟ್ಸ್. ಕಂಪ್ಲೇಂಟ್ಸ್ ಮೇಲೆ ಕಂಪ್ಲೇಂಟ್ಸ್, ಸಣ್ಣ ವಿಷಯಕ್ಕೂ ನಾವು ಕಂಪ್ಲೇಂಟ್ಸು. ನಾನು ನನ್ನ ಒಂದು ಅನುಭವದಲ್ಲಿ ಎಷ್ಟು ಯುವಕರ ಜೊತೆ ಮಾತಾಡಿದಾಗ ಅವರು ವಾಪಸ್ ಬಂದಂಥ ಹುಡುಗರಲ್ಲಿ ಒಂದೇ ಒಂದು ಪ್ರಶ್ನೆ ಕೇಳಿ, ಯಾಕೆ ಬಂದೆ ಅಂತಂದು ಹೇಳಿ. ಇದುವರೆಗೆ ಯಾರು ಅಲ್ಲಿ ಪಾಠ ಚೆನ್ನಾಗಿರಲಿಲ್ಲ ಅಥವಾ ಅಲ್ಲಿ ಕಾಲೇಜ್ ಚೆನ್ನಾಗಿರಲಿಲ್ಲ ಅಥವಾ ಬೇರೆ ಚೆನ್ನಾಗಿರಲಿಲ್ಲ, ನಾನು ವಾಪಸ್ ಬಂದೆ ಅಂತಂತಲ್ಲ, ಊಟ ಚೆನ್ನಾಗಿರಲಿಲ್ಲ. ಅವರ ಕಾರಣ ಏನೆಲ್ಲರೂ ಏನು ಕೇಳ್ತಾರೆ, ಊಟ ಚೆನ್ನಾಗಿಲ್ಲ. ನನ್ನ ಪ್ರಶ್ನೆ ಏನು, ನೀವೇನಾಗಿ ಊಟ ಮಾಡಕ್ಕೆ ಹೋಗಿದ್ದೀರಾ? ಇಲ್ಲ, ನೀವು ಹೋಗಿದ್ದೀರಕ್ಕೋಸ್ಕರ, ಓದಿ ವಿದ್ಯಾವಂತರಾಗಿ ಒಳ್ಳೆಯ ಮಕ್ಕಳಾಗಿ ವಿದ್ಯಾರ್ಥಿಗಳಾಗಿ ಹೋಗಿದ್ದೀರಿ, ಊಟ ಮಾಡಲಿಕ್ಕೆಲ್ಲ. ಮಕ್ಕಳಿಗೆ ಹೊಟ್ಟೆ ಸುಟ್ಕೊಂಡು ಓದಿದ್ರೆ ಮಾತ್ರ ನಿಜಕ್ಕೂ ಆ ವಿದ್ಯಾಭ್ಯಾಸ ನಿಮಗೆ ತಲುಪಿಲ್ಲದಿದ್ರೆ, ಇದೇ ರೀತಿ ದೂರ್ತಾ ಇದ್ರೆ ನಮ್ಮ ಜೀವನ ಏನು ಕಷ್ಟಕರವಾದ ಜೀವನ ಅದಕ್ಕೆ ಸಾಧ್ಯ. ಒಂದು ಗಾದಿದೆ ಕನ್ನಡದಲ್ಲಿ, ಒಲ್ಲದ ಗಂಡನಿಗೆ ಮೊಸರಲ್ಲು ಕಲ್ಲು, ಒಲ್ಲದ ಗಂಡನಿಗೆ ಮೊಸರಲ್ಲು ಕಲ್ಲು ಅನ್ನುವ ಹಾಗೆ ದೂರುವ ಸ್ವಭಾವ ಇರುವವರಿಗೆ ಏನಾದರೂ ಒಂದು ಕಾರಣ ಸಿಕ್ಕೇ ಸಿಗುತ್ತದೆ. ಈಗ ಭಾನುಗಳಲ್ಲಿ ನಾನು ಯುವಕರ ನಿಂತಶಾಸ್ತ್ರದಿಂದ ಈ ಮಾತು ಹೇಳಲೇಬೇಕು ನಾನು. ಯಾಕಂತ ಹೇಳಿದ್ರೆ ನಾನು ಹೋಗುವಂಥ ಕಡೆಗೆ ನಾನು ಎಲ್ಲ ಸೇರಬೇಕಾಗಿದೆ. ಆದರೆ ಯಾರಿಗೆ ಇಷ್ಟ ಇಲ್ಲ ಅಥವಾ ಆಸಕ್ತಿ ದೊರೆಯುವಂಥ ಏನಾದರೂ ಒಂದು ಕಾರಣ, ಏನು ನಾನು ಬ್ಯುಸಿ ಆಗಿದ್ದೀನಿ, ಏನಾದರೂ ಒಂದು ಕಾರಣ ಕೊಡ್ತಾರೆ. ಆದರೆ ದೇವರ ಮೇಲೆ ಆಸಕ್ತಿ ಇದ್ದಾಗ, ದೇವರಿಗೆ ತನ್ನ ಮೇಲೆ ಆಸಕ್ತಿ ಇದ್ದಾಗ, ಅಂದರೆ ಏನು ದೇವರಿಗೆ ಸಮಯ ಕೊಡುವಂಥ ಆಸಕ್ತಿ ಇದ್ದಾಗ, ಏನಾದರೂ ಒಂದು ಕಾರಣ ಹುಡುಕಾಡಿ ಬರಲಿಕ್ಕೆ ಪ್ರಯತ್ನಿಸ್ತಾನೆ, ದೂರ ಹೋಗ್ಲಿಕ್ಕಲ್ಲ. ಅದನ್ನು ನೋಡಿ, ಈ ದೂರುವುದನ್ನು ಬಿಡೋಣ. ಕೇವಲ ದೂರುವುದು ಸಮಸ್ಯೆಗೆ ಪರಿಹಾರವಲ್ಲ, ಸಮಸ್ಯೆಯನ್ನು ಪರಿಹರಿಸಲು ದೂರುವುದನ್ನು ನಿಲ್ಲಿಸಿ ಶ್ರದ್ಧೆಯಿಂದ ಮಾರ್ಗವನ್ನು ಹುಡುಕಬೇಕಾಗಿದೆ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತದೆ ಎಂದು ನಾವು ನಂಬಬೇಕಾಗಿದೆ. ಅದರಿಂದ ಪ್ರತಿ ನಂಬಿಕೆ ಅನ್ನೋದು ಬಹಳ ಮುಖ್ಯ. ನಂಬಿಕೆ ನನ್ನ ಮೇಲೆ ಹಾಗೂ ನಂಬಿಕೆ ದೇವರ ಮೇಲೆ. ಆ ನಂಬಿಕೆ ಇದ್ದಾಗ ಮಾತ್ರ ನಮ್ಮ ಜೀವನವನ್ನು ಹಸನುಗೊಳಿಸಲಿಕ್ಕೆ ಸಾಧ್ಯ. ಹಾಗೂ ನಾವು ಒಂದು ವೇಳೆ ನಮ್ಮ ಆಸ್ತಿ ಪಾಸ್ತಿಗೆ ಲೌಕಿಕ ಜೀವನಕ್ಕೆ ನಾವು ಬಲಿಯಾಗಿದ್ದರೆ ಅಥವಾ ಬಂಧಿತರಾಗಿದ್ದರೆ ಬಿಡುಗಡೆ ಆಗಲಿಕ್ಕೆ ಸಾಧ್ಯ. ಅದು ಯೇಸುವಿನಿಂದ ಮಾತ್ರ ಸಾಧ್ಯ. ಆ ಯೇಸು ನಮ್ಮೆಲ್ಲರನ್ನ ಮುನ್ನಡೆಸಲಿ ಹಾಗೂ ನಮ್ಮ ಈ ಮಾಯಾಲೋಕದಿಂದ
ನಮ್ಮನ್ನು ಹೊರತಂದು ಆ ದೇವರ ಸ್ವರ್ಗ ಲೋಕದತ್ತ ನಮ್ಮ ಚಿಂತನೆ ನಡೆಸುವಂಥ ಆ ಮನಶಕ್ತಿಯನ್ನು ದೇವರು ಕೊಡಲೆಂದು ಈ ಬಲಿಪೂಜೆಯಲ್ಲಿ ನಾವು ಪ್ರಾರ್ಥಿಸೋಣ. ನಮ್ಮ ವಿಶ್ವಾಸವನ್ನು ನಾವು ಪ್ರಕಟಿಸೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತನಿಗೆ ಅವರ ಏಕೈಕ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ವಿಶ್ವಾಸಿಸುತ್ತೇನೆ. ಇವರು ಪೈತೃಕದಿಂದ ಗರ್ಭಧರಿಸಿದ ಕನ್ಯಾ ಮರಿಯನಲ್ಲಿ ಜನಿಸಿದರು. ಓಂ ಜೀಸುಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಬಿದ್ದು ಮೂರನೆಯ ದಿನ ಮೃತರಾಮದಿಂದ ಪುನಶ್ರೀಮಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವರು ತನ್ನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತಿಳಿಕೊಳ್ಳುವರು ಬರುವರು. ಪಾಪ ಪರಿಹಾರ ವಿಶ್ವಾಸಿಸಿದೆ. ಶರೀರ ಪುನರುತ್ಥಾನ ವಿಶ್ವಾಸಿಸಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಸಮುದಾಯಕ್ಕಾಗಿ ವಿಶ್ವಕ್ಕಾಗಿಯೂ ನಾವು ಪ್ರಾರ್ಥಿಸಿರುವ ಈ ಸಮಯದಲ್ಲಿ ನಮಗಾಗಿಯೂ ನಮ್ಮ ಅಗತ್ಯಗಳಿಗಾಗಿಯೂ ಮಾತ್ರವಲ್ಲದೆ ಸಕಲ ಜನತೆಗಾಗಿಯೂ ಪ್ರಾರ್ಥಿಸೋಣ. ಕುಂಠಿತಗೊಂಡಿರುವ ಕ್ರೈಸ್ತ ಧಾರ್ಮಿಕ ಚಟುವಟಿಕೆಗಳು ಪೋಪ್ ಫ್ರಾನ್ಸಿಸರ ಮುಂದಾಳತ್ವದಲ್ಲಿ ನವ ಚೈತ್ಯವನ್ನು ಪಡೆದುಕೊಂಡು ಪುನಶ್ಚೇತನಗೊಳ್ಳಲು ಬೇಕಾದ ಶಕ್ತಿಯನ್ನು ಧರ್ಮಸಭೆಯು ಪಡೆದುಕೊಳ್ಳಲು ಮತ್ತೊಬ್ಬರ ವಿಷಯದಲ್ಲೂ ಉದಾರ ಮನೋಭಾವವನ್ನು ಬೆಳೆಸಿಕೊಳ್ಳುವ ಮಸ್ತರ ತೊಡಕನ್ನು ಮೀರಿದ ಹೃದಯವನ್ನು ಪಡೆದುಕೊಳ್ಳುವಂತೆಯೂ ಇಡೀ ವಿಶ್ವವೇ ಆರ್ಥಿಕ ಸಂಕಷ್ಟದಲ್ಲಿ ನಲುಗುತ್ತಿರುವ ಈ ಸಂದರ್ಭದಲ್ಲಿ ವಲಸೆ ಕಾರ್ಮಿಕರು, ಕೆಲಸವಿಲ್ಲದೆ ನಲುಗುತ್ತಿರುವ ಕಾರ್ಮಿಕರು, ಬಡ ವ್ಯಾಪಾರಿಗಳ ವಿಷಯದಲ್ಲಿ ಮಾಲೀಕರು, ಅಧಿಕಾರಿಗಳು, ಸರ್ಕಾರಗಳು ಉದಾರ ಭಾವ ತೋರಲೆಂದು ಆರ್ಥಿಕ ಬಲ, ಸೈನ್ಯ ಬಲ, ತಾಂತ್ರಿಕ ಪ್ರಗತಿ ಮುಂತಾದವುಗಳಲ್ಲಿ ಸ್ಪರ್ಧೆಗೆ ಬಿದ್ದಿರುವ ರಾಷ್ಟ್ರಗಳು ಪರಸ್ಪರ ಹೊಂದಾಣಿಕೆ, ಸೇವಾ ವಿನಿಮಯ, ವ್ಯಾಪಾರವಲ್ಲದ ವೈದ್ಯಕೀಯ ಪ್ರಗತಿಗೆ ಜೊತೆಗೂಡಿ ಶ್ರಮಿಸಲೆಂದು ನಮ್ಮ ಪ್ರಾರ್ಥನೆಯ ಆಲಿಸು ಪ್ರಭುವೇ. ನಮ್ಮ ಸ್ವಂತ ಅವಶ್ಯಗಳಿಗಾಗಿ ನಾವು ಪ್ರಾರ್ಥಿಸೋಣ. ದೇವರೇ, ನಮ್ಮ ಆಶ್ರಯವೂ ಶಕ್ತಿಯೂ ನೀವೇ. ನಿಮ್ಮ ಧರ್ಮಸಭೆಯ ಪ್ರಾರ್ಥನೆಗಳನ್ನು ಆಲಿಸರಿ. ಎಲ್ಲ ಭಕ್ತಿಯ ಮೂಲವೂ ನೀವೇ ಆಗಿದ್ದೀರಿ. ಆದುದರಿಂದ ವಿಶ್ವಾಸದಲ್ಲಿ ನಾವು ನಿಮ್ಮಿಂದ ಬೇಡುವುದನ್ನು ನಿಜವಾಗಿಯೂ ಪಡೆಯುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಸಾರದ್ರಾಶಿ
ನಮ್ಮ ಬಲಿಯೋ ಸರಶತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದಾಸರಿಗಾಗಿಯೂ ತಮ್ಮ ಸ್ವೀಕರಿಸಲಿ. ಪ್ರಭು ನಿಮ್ಮ ಪ್ರಜೆಯ ಕಾಣಿಕೆಗಳನ್ನು ಬಲವಿಂದ ಸ್ವೀಕರಿಸಿರಿ. ಇವರು ಭಕ್ತಿ ವಿಶ್ವಾಸದಿಂದ ನಿವೇದಿಸುವುದನ್ನು ಈ ಸ್ವರ್ಗೀಯ ಸಂಸ್ಕಾರಗಳ ಮೂಲಕ ಪಡೆಯುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ನಾವು ಎಂದೆಂದು ಎಲ್ಲೆಲ್ಲೂ ನಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವು ನ್ಯಾಯವಾಗಿದೆ. ನಮ್ಮ ಕರ್ತವ್ಯವು ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮಲ್ಲಿಯೇ ಜೀವಿಸಿ ಚಲಿಸಿ ಬಾಳುವ ನಾವು ಈ ಶರೀರದಲ್ಲಿರುವಾಗಲೇ ನಿಮ್ಮ ವಾತ್ಸಲ್ಯದ ಅನುದಿನದ ಫಲಗಳನ್ನು ಅನುಭವಿಸುವುದು ಮಾತ್ರವಲ್ಲದೆ ನಿತ್ಯ ಜೀವದ ಭರವಸೆಯನ್ನು ಈಗಾಗಲೇ ಪಡೆದಿದ್ದೇವೆ. ಯೇಸುವನ್ನು ಮೃತರ ಮಧ್ಯದಿಂದ ಎಬ್ಬಿಸಿದ ಪವಿತ್ರಾತ್ಮನ ಪ್ರಥಮ ಫಲಗಳನ್ನು ಪಡೆದಿರುವ ನಾವು ಪಾಸ್ಕ ರಹಸ್ಯದಲ್ಲಿ ನಿತ್ಯಕ್ಕೂ ಪಾಲುಗಳಾಗುವ ಭರವಸೆಯನ್ನು ಹೊಂದಿದ್ದೇವೆ. ಆದುದರಿಂದ ಸಕಲ ದೂತರೊಂದಿಗೂ ನಿಮ್ಮನ್ನು ಸ್ತುತಿಸುತ್ತಾ ನಾವು ಸಂತತ ಸಂಭ್ರಮದಿಂದ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭು ದೇವರು ಪರಿಶುದ್ಧರು ಈಗ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮ್ಮ ಜೀವನ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಪೂಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಸಾರುತ್ತೇವೆ ನೀವು ಮರಣಿ ಬರುವ ತನಕ.
ಪ್ರಭು ನಿಮ್ಮ ಸಮ್ಮುಖದಲ್ಲಿದ್ದ ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವಯುವ ರೊಟ್ಟಿಯನ್ನು ರಕ್ಷಣೆಯುವ ಈ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುವ ನಮ್ಮನ್ನು ಪವಿತ್ರ ಆತ್ಮವೊಂದು ಗುಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮದರ್ಶಿ ರಾಬರ್ಟ್ ಅವರೊಂದಿಗೂ, ಸಕಲ ಯಾಚಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ತಂದೆಯೇ, ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರೆಮನವರೊಂದಿಗೂ, ಆಕೆಯ ಪತಿಯಾದ ಸಂತ ಜೋಸೆಫರೊಂದಿಗೂ, ಪುನಿತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ಮೆಚ್ಚುಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮೆಚ್ಚಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಈ ಬರಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರ ಆತ್ಮನ ಐಕ್ಯದಲ್ಲಿ ಸರ್ವಧಾರವು ಮಹಿಮೆಯು ಇವೇಗಾಂತರಕ್ಕೂ ನಿಮಗೆ ಸಲ್ಲಲಿ. ಕ್ರಿಸ್ತರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಸ್ತುತಿಯಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗೆ ಒಳಪಡಿಸಿ, ಕೇಡುಗಳಿಂದ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯಿಂದ ಕರುಣಿಸಿರಿ. ನಾವು ಸ್ವರ್ಗಾಂತವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ಬಿಡುತ್ತೇನೆ ಎಂದು ಹೇಳುತ್ತೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮ ಸಭೆಯ ಭಕ್ತಿ ವಿಶ್ವಾಸ ನಿಚ್ಚಿಸಿರಿ. ಅದಕ್ಕೆ ನಿಮ್ಮ ಚಿತ್ತ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯ ಪಾಲಿಸಿರಿ. ಈಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಸಹೋದರ ಸಹೋದರಿಯರೇ, ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಯೇ ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಯೇ ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಯೇ ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಬೋಧನೆ ಕಾವಾನಿತರು ನಾವೆಲ್ಲರೂ ಭಾಗ್ಯವಂತರು. Thank you.
Yeah, yeah, yeah.